ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವ ಮಾಹಿತಿ ಏನಪ್ಪ ಅಂದರೆ, ಗೃಹ ಜ್ಯೋತಿ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಹೌದು, ಈ ನ್ಯೂಸ್ ಕೇಳಿದ ಮೇಲೆ ನೀವು ಕೂಡ ತುಂಬ ಖುಷಿಯಾಗ್ಬೋದು. ಹೌದು, ಗೃಹ ಜ್ಯೋತಿಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಬಂದಿದೆ. ಆ ನ್ಯೂಸ್ ಏನು ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನೂ ಅನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬರನ್ನು ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿಕೊಳ್ಳಿ. ಸೊ ನಾನು ಯಾವುದೇ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ. ಬನ್ನಿ ಈ ವೀಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ಗೃಹಜ್ಯೋತಿಗೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಹೌದು, ಗೃಹಜ್ಯೋತಿ ಎಂಬಾಕಿ ವಿದ್ಯುತ್ ಬಿಲ್ ಪಾವತಿಗೆ 3 ತಿಂಗಳು ಕಾಲಾವಕಾಶ. ಹೌದು ಸ್ನೇಹಿತರೆ, ಯಾರು ಈ ಗೃಹ ಬಳಕೆಯ ಕರೆಂಟ್ ಬಿಲ್ ಅವ್ರನ್ನ ಯಾರು ಪೇ ಮಾಡಿಲ್ವೋ ಅದನ್ನು ಪೇ ಮಾಡೋದಕ್ಕೆ 3 ತಿಂಗಳು ಟೈಮ್ ಇದೆ. ಹೌದು, ಯಾರಿಗೆ ಹೌದು ಯಾರಿನ್ನೂ ಕರೆಂಟ್ ಬಿಲ್ ಬಾಕಿ ಇದೆಯೋ ಅವರು ಕೂಡ ಫ್ರೀ ಕರೆಂಟ್ ಸಿಗುತ್ತೆ. ಹೌದು, ಒಂದು ವೇಳೆ ಅವ್ರದ್ದು ಜೂನ್ ತಿಂಗಳಲ್ಲಿ ಅವ್ರಿಗೆ ಕರೆಂಟ್ ಬಿಲ್ ಪೇ ಮಾಡೋದಕ್ಕೆ ಬಾಕಿ ಇದ್ದರೆ ಅವರು ಕೂಡ ಈ ಫ್ರೀ ಕರೆಂಟ್ ಸಿಗುತ್ತೆ, ಅವರು ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹೌದು, ಆದರೆ ಈ ಕರೆಂಟ್ ಬಿಲ್ ಪೇ ಮಾಡೋದಕ್ಕೆ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಹೌದು, ಈ 3 ತಿಂಗಳ ಒಳಗೆ ನೀವು ಪೇ ಮಾಡಿದರೆ ಮತ್ತೆ ನಿಮಗೆ ಫ್ರೀ ಕರೆಂಟ್ ಕಂಟಿನ್ಯೂ ಆಗುತ್ತೆ. ಒಂದು ವೇಳೆ ನೀವು 3 ತಿಂಗಳ ಒಳಗೆ ನೀವು ಈ ಸೊ ಒಂದು ವೇಳೆ ನೀವು 3 ತಿಂಗಳ ಒಳಗೆ ಹಳೆಯ ಬಾಕಿಯನ್ನು ಪೇ ಮಾಡದೇ ಇದ್ದರೆ ನಿಮಗೆ ಫ್ರೀ ಕರೆಂಟ್ ಸಿಗಲ್ಲ, ಅದು ಸ್ಟಾಪ್ ಆಗುತ್ತೆ. ಸೊ ನೀವು ಹಳೆಯ ಬಾಕಿಯನ್ನು ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಫ್ರೀ ಕರೆಂಟು ಕಂಟಿನ್ಯೂ ಆಗುತ್ತೆ. ಹೌದು ಹೌದು, ವಿದ್ಯುತ್ ಬಿಲ್ ಹಿಂಬಾಕಿ ಉಳಿಸಿಕೊಂಡರೆ ಗೃಹಜ್ಯೋತಿ ಅನ್ವಯ ಆಗುವುದಿಲ್ಲ ಎಂದು ಹೇಳಿದ್ದ ಸರ್ಕಾರ ಇದೀಗ ಷರತ್ತು ಸಡಿಸಲಿದ್ದು ಹಿಂಬಾಕಿ ಪಾವತಿಗೆ ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ನೀಡಿದೆ. ಹೌದು ಸ್ನೇಹಿತರೆ, ಯಾರು ಕರೆಂಟ್ ಬಿಲ್ ಬಾಕಿದೆಯೋ ಅವರು ಸೆಪ್ಟೆಂಬರ್ ಮಂತ್ ಎಂಡೆ ಒಳಗೆ ಅವ್ರ ಹಳೆ ಬಾಕಿಯನ್ನು ಪೇಮೆಂಟ್ ಮಾಡಿ ಕ್ಲಿಯರ್ ಮಾಡಬೇಕು. ಅಂಥವ್ರಿಗೆ ಫ್ರೀ ಕರೆಂಟ್ ಕಂಟಿನ್ಯೂ ಆಗುತ್ತೆ. ಒಂದು ವೇಳೆ ಸೆಪ್ಟೆಂಬರ್ ಒಳಗೆ ಅವರ ಹಳೆಯ ಬಾಕಿಯನ್ನು ಪೇಮೆಂಟ್ ಮಾಡಿಲ್ಲ ಅಂದರೆ ಅವ್ರಿಗೆ ಫ್ರೀ ಕರೆಂಟ್ ಸ್ಟಾಪ್ ಆಗುತ್ತೆ, ಅವರು ಬಿಲ್ಲನ್ನು ಪೇಮೆಂಟ್ ಮಾಡಬೇಕು. ನಂತರ ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ನೀಡಿದೆ. ಜುಲೈ 1ರಿಂದ ಅಂದರೆ ಆಗಸ್ಟ್ ತಿಂಗಳ ಬಿಲ್ ಹೌದು ಗೃಹಜ್ಯೋತಿ ಅನ್ವಯ ಆಗುತ್ತಿದೆ. ಹೌದು, ಜುಲೈ 1ರಿಂದ ಅವ್ರು ಏನು ಕರೆಂಟ್ ಯೂಸ್ ಮಾಡ್ತಾರೋ ಅದಕ್ಕೆ ಆಗಸ್ಟಿಗೆ ಬಿಲ್ ಬರುತ್ತೆ. ಆಗಸ್ಟಿಗೆ ಬರುವಂಥ ಬಿಲ್ಲಿಗೆ ಅವರು ಪೇಮೆಂಟ್ ಮಾಡೋದಿಲ್ಲ, ಕಂಪ್ಲೀಟ್ ಫ್ರೀ. ಆದರೆ ಇದೀಗ ಬಾಕಿ ಪಾವತಿಗೆ ಇಂಧನ ಇಲಾಖೆ 3 ತಿಂಗಳು ಕಾಲಾವಕಾಶ ನೀಡಿದೆ. ಆ ಸಮಯದಲ್ಲೂ ಬಾಕಿ ಪಾವತಿ ಮಾಡದಿದ್ದರೆ ಗೃಹಜ್ಯೋತಿ ಸ್ಕೀಮ್ ಅನ್ವಯವಾಗುವುದಿಲ್ಲ. ಜುಲೈ 25ರ ಒಳಗೆ ನೋಂದಾಯಿಸಿಕೊಂಡ ಅರ್ಹರೆಲ್ಲರಿಗೂ ಜುಲೈ ತಿಂಗಳಿಂದ ಯೋಜನೆ ಅನ್ವಯವಾಗುತ್ತದೆ. ಜುಲೈ 20ರಿಂದ ಆಗಸ್ಟ್ 25ರವರೆಗೆ ಮಧ್ಯೆ ನೋಂದಣಿ ಮಾಡಿಕೊಂಡಿದ್ದರೆ ಆಗಸ್ಟ್ ತಿಂಗಳಿಂದ ಅನ್ವಯವಾಗುತ್ತದೆ. ಆದ್ದರಿಂದ ಎಲ್ಲರೂ ಶೀಘ್ರ ನೋಂದಣಿ ಮಾಡಿಕೊಳ್ಳುವಂತೆ ಇಲಾಖೆ ಮನವಿ ಮಾಡಿದೆ. ಹೌದು ಸ್ನೇಹಿತರೆ, ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಯಾರು ಜುಲೈ 25ರವರೆಗೆ ಯಾರು ಈ ಫ್ರೀ ಕರೆಂಟಿಗೆ ಅಪ್ಲಿಕೇಶನ್ ಹಾಕಿದ್ರೋ ಅವರಿಗೆ ಆಗಸ್ಟಿಂದ ಫ್ರೀ ಕರೆಂಟ್ ಸಿಗುತ್ತೆ. ಅಂದರೆ ಜುಲೈ ಮಂತಿಂದ ಅವರು ಏನು ಯೂಸ್ ಮಾಡ್ತಾರೋ ಅದಕ್ಕೆ ಆಗಸ್ಟಿಗೆ ಬರುವಂಥ ಬಿಲ್ಲಿಗೆ ಅವ್ರಿಗೆ ಫ್ರೀ ಕರೆಂಟು, ಅದಕ್ಕೆ ಬಿಲ್ಲನ್ನು ಪೇಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ. ಹಾಗೆಯೇ ಜುಲೈ 25ರಿಂದ ಆಗಸ್ಟ್ 25ರವರೆಗೆ ಯಾರು ಈ ಅಪ್ಲಿಕೇಶನ್ ಹಾಕಿರ್ತಾರೋ ಅವರಿಗೆ ಆಗಸ್ಟ್ ತಿಂಗಳಿಂದ ಅವ್ರಿಗೆ ಫ್ರೀ ಕರೆಂಟ್ ಸಿಗುತ್ತೆ, ಜುಲೈಯಿಂದ ಸಿಗಲ್ಲ. ಸೊ ಈ ರೀತಿಯಾಗಿ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿ ಈ ಸ್ಕೀಮ್ ಬೆನಿಫಿಟ್ ಪಡೆದುಕೊಳ್ಳಬಹುದೆಂದು ಸರ್ಕಾರ ಹೇಳಿದೆ ಸ್ನೇಹಿತರೆ. ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಆಗಿತ್ತು. ಯಾರಿನ್ನೂ ಕರೆಂಟ್ ಬಿಲ್ ಪೇ ಮಾಡಿಲ್ವೋ ಅವರು ಸೆಪ್ಟೆಂಬರ್ ತಿಂಗಳ ಒಳಗೆ ಪೇಮೆಂಟ್ ಮಾಡಿ ಫ್ರೀ ಕರೆಂಟನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಈ ರೀತಿಯಾದ ಉಪಯುಕ್ತ ಮಾಹಿತಿಗಾಗಿ ನಮ್ಮ PKV ಕನ್ನಡ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.